ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಐದು ಪೇಜ್ ನಂಬರ್ 94. ಕುಚೋದ್ಯವು ಮುಂತಿಳಿಸಲ್ಪಟ್ಟಿದೆ. ಆ ಪ್ರಾಮಾಣಿಕರು ಕಪಟಿಗಳು ಕರ್ತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಯಾವ ರೀತಿಯಲ್ಲಿ ಕುಚೋದ್ಯ ಮಾಡುವವರೆಂದು ಅಪೋಸ್ತಲನಾದ ಪೇತ್ರನು ವಿವರಿಸುತ್ತಾ ಎರಡು ಪೇತ್ರ ಮೂರನೇ ಅಧ್ಯಾಯ 3-12 ವಚನ. ನೋಹನ ಕಾಲದಲ್ಲಿ ಆದಂತೆ ಈಗಲೂ ಆಗುತ್ತದೆಂದು ಬರೆಯುತ್ತಾನೆ ಅಪೋಸ್ತಲನು. ಸಭೆಗೆ ಬರೆಯುತ್ತಾ ಕುಚೋತ್ಯಗಾರರು ನಾಮಾಂಕಿತ ಸಭೆಯಲ್ಲಿಯೇ ಇರುತ್ತಾರೆ ಮತ್ತು ಕರ್ತನ ಕಾರ್ಯದಲ್ಲಿ ಮತ್ತು ಯೋಜನೆಯಲ್ಲಿ ತೋರಿಕೆಗೆ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಕರ್ತನು ಯಾವಾಗಲಾದರೂ ಬರುತ್ತಾನೆಂಬ ವಿಶ್ವಾಸವುಳ್ಳವರಾಗಿರುತ್ತಾರೆ ಎಂಬ ಮಾತುಗಳನ್ನು ಗಮನಿಸಿರಿ. ಅಪಹಾಸ್ಯವು ಇಲ್ಲಿ ಗಮನಿಸುವ ವಿಶೇಷಕ್ಕೆ ಸಂಬಂಧಿಸಿದ್ದು, ಅವುಗಳನ್ನು ನಾವು ಕರ್ತನ ಪ್ರಸನ್ನತೆ, ಸುಗ್ಗಿ ಮುಂತಾದ ವಿಷಯಗಳ ಬಗ್ಗೆ ಆಲೋಚಿಸುವಾಗ ನಮ್ಮನ್ನು ಕ್ರೈಸ್ತರಿಂದ ಪ್ರಕಟಿಸಿಕೊಳ್ಳುವುದರಿಂದ ಕೇಳಿಸಿಕೊಳ್ಳುತ್ತೇವೆ. ಕ್ರೈಸ್ತರು ಸಾಮಾನ್ಯವಾಗಿ ಅವರು ವಿಷಯವನ್ನು ಪರಿಶೋಧಿಸುವವರಿಗೆ ಅಕ್ಷರಶವಾದ ಬೆಂಕಿಯ ಪ್ರಕಟಣೆ, ತುತೂರಿ ಮುಂತಾದವುಗಳ ಸ್ವರಗಳು, ಕರ್ತನ ಗಾಳಿಯ ಮೂಲಕ ಇಳಿದು ಬರುವುದು, ಪ್ರಕಾಶಮಯವಾದ ಆತನ ದೇಹ ಇತ್ಯಾದಿಗಳು ಅವರ ಕಲ್ಪನೆಯಲ್ಲಿರುತ್ತವೆ. ಅವರು ಆತನ ಅದೃಶ್ಯವಾದ ಪ್ರತ್ಯಕ್ಷತೆಯ ಬಗ್ಗೆ ಕೇಳಿಸಿಕೊಳ್ಳುವಾಗ ಅವರು ಆ ವಿಷಯವನ್ನು ಖಚಿತವೆಂದು ಭಾವಿಸಿ ಪರಿಶೋಧಿಸಲು ಸಮಯ ವ್ಯಯ ಮಾಡದೆ ಈ ಲೋಕದ ಉತ್ಸಾಹದಲ್ಲಿ ಅಮಲೇರಿದವರಿಗಾಗಿ ಅವರು ಆ ಪರಿಶೋಧನೆಯು ಅನರ್ಹವಾದದ್ದೆಂದು ತಿಳಿದು ಅದನ್ನು ತ್ಯಜಿಸಿಬಿಡುತ್ತಾರೆ. ಕ್ರೈಸ್ತರೆಂದು ಪ್ರಕಟಿಸಿಕೊಳ್ಳುವ ಈ ವರ್ಗದವರಿಗೆ ಉಲ್ಲೇಖಿಸುವವನಾಗಿ ಅಪೋಸ್ತಲನು ಕಡೆ ದಿವಸಗಳಲ್ಲಿ ತಮ್ಮ ದುರಾಸೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತ ಲೋಕಾದಿಯಿಂದ ಇದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳಿದವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಬೇಕು. ಎರಡು ಪೇತ್ರ ಮೂರನೇ ಅಧ್ಯಾಯ 3 ವಚನ ಎಂದು ಬರೆಯುತ್ತಾನೆ. ನಮ್ಮ ಕರ್ತನ ಹೇಳಿಕೆಗಳನ್ನು ಉಲ್ಲೇಖಿಸುವಾಗ ಮತ್ತ 24 ಅಧ್ಯಾಯ 37-39 ವಚನ ಹಾಗೂ ಲೂಕ 17 ಅಧ್ಯಾಯ 26 ವಚನ, ಆತನ ದಿನಗಳಲ್ಲಿ, ಆತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಈ ಹಿಂದಿನ ಸಂಗತಿಗಳು ಮೊದಲಿದ್ದಂತೆಯೇ ಮುಂದುವರಿಯುವುದು. ನೋಹನ ದಿನದಲ್ಲಿದ್ದಂತೆಯೇ ಜನರು ಊಟ ಮಾಡುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಮಾಡಿಕೊಡುತ್ತಾ, ನೆಡುತ್ತಾ, ಕಟ್ಟುತ್ತಾ ಇರುತ್ತಾರೆ. ಆಗ ಈ ಲೋಕಕ್ಕೆ ಆತನ ಪ್ರತ್ಯಕ್ಷತೆಯ ಬಗ್ಗೆ ತಿಳಿದಿರುವುದಿಲ್ಲ ಮತ್ತು ಅವರು ತ್ವರಿತವಾದ ಮಹಾ ಬದಲಾವಣೆಗಳು ಹತ್ತಿರದಲ್ಲಿಯೇ ಅವೆ ಎಂಬುದರ ಬಗ್ಗೆ ಅವರು ಓದಿರುವುದಿಲ್ಲ. ಅವರಿಗೆ ಬಗ್ಗೆ ಇರುವ ಸಾಕ್ಷ್ಯಗಳನ್ನು ಜಾಗರೂಕತೆಯಿಂದ ಪರಿಗಣಿಸುವಷ್ಟು ಪುರುಸೊತ್ತು ಇರದು. ಕೇವಲ ತಮ್ಮ ಕುಚ್ಚೊದ್ದೆಗಳನ್ನು ಮುಂದುವರಿಸುವರು. ಆಹಾ, ಅವರು ನೋಹನ ದಿನಗಳಲ್ಲಿ ಉಂಟಾದ ಮಹಾ ಬದಲಾವಣೆಗಳನ್ನು ಮರೆತು ಬಿಟ್ಟಿದ್ದಾರೆ ಮತ್ತು ಬೆಂಕಿಯ ಚಿಹ್ನೆಯ ಅಡಿಯಲ್ಲಿ ಇಡೀ ಪ್ರಪಂಚವನ್ನು ಆವರಿಸುವ ಮಿತಿಮೀರಿದ ಮಹಾಸಂಕಟ ಪ್ರಳಯವು ಎಲ್ಲ ನಾಗರಿಕ ಮತ್ತು ಕ್ರೈಸ್ತ ಸಭೆಗೆ ಸಂಬಂಧಪಟ್ಟ ಆಡಳಿತವನ್ನು ಸದ್ಯದಲ್ಲಿಯೇ ಪರಾಭವಗೊಳಿಸುವುದನ್ನು ಮತ್ತು ಸಮಗ್ರ ಸಾಮಾಜಿಕ ರಚನೆಯನ್ನು ಕರಗಿಸುವುದನ್ನು ನೂತನ ದೇವರ ರಾಜ್ಯವು ಮತ್ತು ನೂತನ ಭೂಮಿಯ ಹಾಗೂ ಉತ್ತಮ ನೆಲೆಯ ಮೇಲೆ ಪ್ರೀತಿ, ಸಮಾನತೆ ಮತ್ತು ನೀತಿವಂತಿಕೆಯ ನೆಲೆಯ ಮೇಲೆ ಸಂಘಟನೆಗೊಂಡ ಸ್ಥಾಪಿತವಾಗುವವರೆಗೆ ಅರಾಜಕತೆ ಮತ್ತು ಸಾಮಾಜಿಕ ಗೊಂದಲಗಳನ್ನು ಉಂಟು ಮಾಡುವುದು ಎಂಬುದಾಗಿ ಪೇತ್ರನು ಹೇಳುತ್ತಾನೆ. ನಂತರದಲ್ಲಿ ಅಪೋಸ್ತಲನು ಸಭೆಯು ಬಹಳ ಕಾಲದಿಂದ ಹಂಬಲಿಸುತ್ತಿದ್ದ ಕರ್ತನ ಪ್ರಸನ್ನತೆಯ ದಿನದ ಬಗ್ಗೆ, ಇದು ಸಹಸ್ರ ದಿನಗಳ ವರ್ಷವಾಗಿದೆ, ಕ್ರಿಸ್ತನ ಸಹಸ್ರಮಾನದ ಆಳ್ವಿಕೆಯ ದಿನಗಳಾಗಿವೆ ಎಂಬುದನ್ನು ನಮಗೆ ನೆನಪು ಮಾಡಿಕೊಡುತ್ತವೆ. 10 ವಚನದಲ್ಲಿ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಕೆಲವರು ಕುಚೋದ್ಯ ಮಾಡುತ್ತಾ ಸತ್ಯವನ್ನು ಪ್ರಕಟಿಸುವ ತಮ್ಮ ಜೊತೆ ಸೇವಕರನ್ನು ಅಪಹಾಸ್ಯ ಮಾಡುತ್ತಾ ಹೊಡೆಯುತ್ತಾ ಇರುವ ಯಾರೂ ಗಮನಿಸದಂತೆ ನಿಶ್ಶಬ್ದವಾಗಿ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. 2 ಪೇತ್ರ 3:10 ವಚನ ಎಂದಿದ್ದಾನೆ. ನಂತರದಲ್ಲಿ ಅಪೋಸ್ತಲನು ಭಕ್ತರುಗಳು ಲೋಕದ ರಾಜಕೀಯದಿಂದ, ಹಣ ಮಾಡಿಕೊಳ್ಳುವಿಕೆ ಮುಂತಾದವುಗಳಿಂದ ನುಂಗಲ್ಪಟ್ಟಂತೆ ಈ ಲೋಕದಿಂದ ಪ್ರತ್ಯೇಕವಾಗಿರುವಂತೆ ಎಚ್ಚರಿಸುತ್ತಾನೆ. ಮೇಲಿನವುಗಳ ಮೇಲೆ ಮನಸ್ಸಿಡಿರಿ ಎಂದು ಪ್ರಬೋಧಿಸುತ್ತಾನೆ. ಕೊಲಸ್ಯ 3:2 ವಚನ, ದೇವರ ಯೋಜನೆಯಲ್ಲಿ ಪ್ರಸ್ತುತವಾದ ಈ ಲೋಕದ ಸ್ಥಿತಿಗಳು ಅಲ್ಪಕಾಲವಾದವುಗಳು, ಬೇಗನೆ ನೂತನ ಕ್ರಯಕ್ಕೆ ಎಡೆಮಾಡಿಕೊಡುವುದು. ನಾವು ನಮ್ಮ ನಡತೆ ಮತ್ತು ಭಯಭಕ್ತಿಯಲ್ಲಿ ಯಾವ ರೀತಿ ವ್ಯಕ್ತಿಗಳಾಗಬೇಕು ಹಾಗೆಯೇ ದೇವರ ಪ್ರತ್ಯಕ್ಷತೆ ದಿನವನ್ನು ಎದುರು ನೋಡುವವರಾಗಬೇಕು. ಅದು ಬಂದಿದೆ ಎಂಬುದಕ್ಕೆ ಸಾಕ್ಷ್ಯಗಳಿಗಾಗಿ ಕಾದುಕೊಂಡಿರಬೇಕು ಎನ್ನುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.